ಎಲ್ಲ ನನ್ನ ಆತ್ಮೀಯರೇ ನಮಸ್ಕಾರ. ಬೆಳಗಾವಿಯಿಂದ ಅಯೋಧ್ಯೆಗೆ ಡೈರೆಕ್ಟ್ ಟ್ರೈನ್ ಐತೆ ಅಂತ 17ನೇ ತಾರೀಕಿಗೆ ಕೇಳ್ಕೊಳ್ಳೋಣ ಬನ್ನಿ. ಐತೆ ಇಲ್ಲ ಅಂತೇಳಿ ಈ ಥರ ಇದೆ ನೋಡಪ್ಪ ಬೆಳಗಾವಿ ರೈಲ್ವೆ ಸ್ಟೇಷನ್ ಭಾರಿ ಚೆನ್ನಾಗಿ ಅದು ಮಾಡಿದ್ದಾರೆ. ಮೊದಲದು ಇಷ್ಟು ಇದ್ದಿರ್ಕಿಲ್ಲ, ಇವಾಗದು ಭಾಳ ಚೆನ್ನಾಗಿ ಮಾಡಿದಾರಪ್ಪ. ನೋಡೋಣ ಕೇಳ್ಕೊಳ್ಳೋಣ ಒಳಗಡೆ ಎನ್ಕ್ವೈರಿ ಮಾಡ್ಕೊಳ್ಳೋಣ. ಎಂಟ್ರೆನ್ಸ್ ಎಂಟ್ರೆನ್ಸ್ ಒಳಗಡೆಯಿಂದ ಹೋಗಿ ಈ ಥರ ಇದೆ ನೋಡಪ್ಪ ರೈಲ್ವೆ ಸ್ಟೇಷನ್ ಬೆಳಗಾವಿ ಅಂತ. ಈಗ ಮಂಗ್ ಮಾಡಿದ್ರೆ ಇದನ್ನ ರೈಲ್ವೆ ಸ್ಟೇಷನ್ ಭಾರಿ ಬೆಸ್ಟ್ ಆಗೈತಿ. ಬೆಳಗಾವಿ ಆ ಕಡೆ ರೈಲ್ವೆದು ಬಂದವು, ಈ ಕಡೆ ಎನ್ಕ್ವೈರಿ ಮಾಡ್ಕೊಳ್ಲಿಕ್ಕೆ ಹೋಗೋಣ. ಅಯೋಧ್ಯೆಗೆ ಹೋಗಲಿಕ್ಕೆ ಎಷ್ಟನೇ ತಾರೀಕಿಗೆ ಟ್ರೈನ್ ಐತೆ ಅಂತ ಕೇಳ್ಕೊಳ್ಳೋಣ. ಎನ್ಕ್ವೈರಿ ಇದಕ್ಕೆ ಹೋಗೋಣ, ಎನ್ಕ್ವೈರಿ ಆಫೀಸಿಗೆ. ಎಲ್ಲ ನನ್ನ ಆತ್ಮೀಯರಿಗೆ ನಮಸ್ಕಾರ. ಈ ದಿನ ನಾನು ಬೆಳಗಾವಿ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೆ ಅಯೋಧ್ಯೆಗೆ. ಹಲೋ ಸರ್, ಇದು ಅಯೋಧ್ಯೆಗೆ ಹೋಗ್ಲಿಕ್ಕೆ 17ನೇ ತಾರೀಕಿಗೆ ಟ್ರೈನ್ ಇದೆ ಸರ್? ಇದೆ ಸರ್. ಎಷ್ಟು ದಿನ ಇದೆ ಸರ್? ಒಂದೇ ದಿನಾನ? ಒಂದೇ ದಿನ 17ನೇ ತಾರೀಕಿಗೆ. ಆಯ್ತು ಸರ್, ಥ್ಯಾಂಕ್ಸ್. ಹೋಗ್ಲಿಕ್ಕೆ 17ನೇ ತಾರೀಕಿಗೆ ಟ್ರೈನ್ ಐತೆ ಅಂತ ಬೆಳಗಾವಿಯಿಂದ. ಆಯಿತು ಇಲ್ಲ ಸುಳ್ಳು ಅಂತ ಕನ್ಫರ್ಮ್ ಮಾಡ್ಕೊಳ್ಲಿಕ್ಕೆ ಬಂದಿದ್ದೆ. ಕೌಂಟರ್ನಲ್ಲಿ ಕೇಳಿದೆ ಐತೆ ಅಂತ ಹೇಳಿದ್ರು. ತುಂಬ ಸಂತೋಷ ಆಯಿತು. ಯಾರ್ಯಾರು ಅಯೋಧ್ಯೆಗೆ ಹೋಗ್ಬೇಕು ಅಂದ್ಕೊಂಡಿದ್ರೆ 17ನೇ ಆಗ್ತಾಯಿದ್ರೆ ಯಾರು ಮಿಸ್ ಮಾಡ್ಕೊಬೇಡ್ರಿ. ಬೆಳಗಾವಿಯಿಂದ ಅಯೋಧ್ಯೆಗೆ 17ನೇ ಶನಿವಾರ 10:35 ಹೊರಡುತ್ತಿತ್ತು ಟ್ರೈನ್. ಆನ್ಲೈನ್ ಬುಕ್ಕಿಂಗ್ ಸ್ಟಾರ್ಟ್ ಅದಾವು. 20ನೇ ತಾರೀಕಿಗೆ ಅಯೋಧ್ಯೆಯಿಂದ ಬೆಳಗಾವಿಗೆ ಬರಲಿಕ್ಕೆ ರಿಟರ್ನ್ ಟ್ರೈನ್ ಐತಿ.